कंग्रेचुलेशन ब्रदर, अब्बा बब्बा लॉटरी इनकम टैक्स। കേരള ലോട്ടറി തിരുവോണം ബമ്പർ 2024 റിസൾട്ട്. ഫസ്റ്റ് പ്രൈസ് ടി ജി സീരീസ് 43422. ಹಾಯ್ ಫ್ರೆಂಡ್ಸ್, ನಾವು ದಾರಿಲಿ ನಡೀತಾ ಹೋಗ್ತಾ ಇರಬೇಕಾದ್ರೆ 500 ರೂಪಾಯಿ ನೋಟು ಅಕಸ್ಮಾತ್ ಆಗಿ ಸಿಕ್ಕರೆ ನಮ್ಗೇನನ್ಸುತ್ತೆ? ಖುಷಿಯಾಗುತ್ತಲ್ವಾ? ಅದೇ ಒಂದು ವೇಳೆ 25 ಕೋಟಿ ಸಿಕ್ಬಿಟ್ರೆ ಬಹುಶಃ ತಕ್ಷಣ ನಮ್ಮ ಕಣ್ಮುಂದೆ ಫ್ಲೈಟ್ಗಳು ಆರಿ ಹೋಗ್ತಾ ಇರ್ತವೆ. ಸೊ ಅಂತಹದೇ ಒಂದು ಅದೃಷ್ಟ ಮಂಡ್ಯದ ಮೆಕ್ಯಾನಿಕ್ ಲೈಫಲ್ಲಿ ನಡೆದಿದೆ. ಅಂದರೆ ಆತನಿಗೆ 25 ಕೋಟಿ ರೂಪಾಯಿಗಳ ಬಂಪರ್ ಲಾಟ್ರಿ ಹೊಡೆದಿದೆ. ಫ್ರೆಂಡ್ಸ್, ಕೇರಳದಲ್ಲಿ ಪ್ರತಿದಿನವೂ ಕೂಡ ಲಾಟರಿಗಳು ನಡೀತಾ ಇರ್ತವೆ. ಅದರಲ್ಲೂ ವರ್ಷದಲ್ಲಿ 6-7 ಬಂಪರ್ ಲಾಟರಿಗಳು ಕೂಡ ಕೆಲವರ ಅದೃಷ್ಟಗಳನ್ನ ಬದಲಾಯಿಸ್ತಾ ಇರ್ತವೆ. ಕ್ರಿಸ್ಮಸ್, ಓಣಂ ಈ ತರದ ಮೇನ್ ಮೇನ್ ಹಬ್ಬಗಳಲ್ಲಿ ಕೋಟಿಗಳ ಲೆಕ್ಕದಲ್ಲಿ ಬಂಪರ್ ಲಾಟರಿಗಳು ನಡೀತವೆ. ಹಾಗೆಯೇ ಕೆಲವಾರು ಕೋಟಿಗಳು ಕೆಲವಾರು ಜನರ ಅದೃಷ್ಟಗಳನ್ನ ಬದಲಾಯಿಸ್ತವೆ. ಸೊ ಈ ವರ್ಷದ ಕೇರಳ ಬಂಪರ್ ಲಾಟರಿ ಮಂಡ್ಯದ ಪಾಂಡವಪುರದ ಮೆಕ್ಯಾನಿಕ್ ಅಲ್ತಾಫ್ಗೆ ಹೊಡೆದಿದೆ. ಇನ್ನು ಆತ ಗೆದ್ದಿರುವಂತ ಬಹುಮಾನದ ಮೊತ್ತ ಎಷ್ಟು ಅಂದ್ರೆ ಬರೋಬ್ಬರಿ 25 ಕೋಟಿ ರೂಪಾಯಿಗಳು. ಸೊ ಹೀಗಾಗಿ ಟೂ ವೀಲರ್ ಮೆಕ್ಯಾನಿಕ್ ಆಗಿದ್ದಂತ ಅಲ್ತಾಫ್ ಒಂದೇ ಸಾರಿಗೆ ಕೋಟ್ಯಾಧೀಶ್ವರ ಆಗಿ ಹೋಗಿದ್ದಾನೆ. ಇನ್ನು 25 ಕೋಟಿ ರೂಪಾಯಿಗಳ ಲಾಟರಿಯನ್ನ ಗೆದ್ದಿರುವಂತ ಆತನ ಖುಷಿಗೆ ಪರವೇ ಇಲ್ಲ. ಯಾಕಂದ್ರೆ ಎಲ್ಲರೂ ಅಷ್ಟೇ ಅಲ್ವಾ, ದುಡ್ಡಿಗಾಗಿ ದಿನ ಕಷ್ಟಪಡುವಂತ ಜನರಿಗೆ ಒಂದೇ ದಿನ ಕೋಟಿಗಳಲ್ಲಿ ಅದೃಷ್ಟ ಬಂದ್ರೆ ಅದು ಕೊಡುವಂತ ಸಂತೋಷನೇ ಬೇರೆ. ಇನ್ನು ಈತನ ಹಿನ್ನೆಲೆಯನ್ನ ನೋಡೋದಾದ್ರೆ ಮಂಡ್ಯ ಪಾಂಡವಪುರ ರಸ್ತೆಯಲ್ಲಿ ಟೂ ವೀಲರ್ ಗಳನ್ನ ರಿಪೇರಿ ಮಾಡುವಂತ ಗ್ಯಾರೇಜ್ ಇಟ್ಕೊಂಡಿರುವಂತ ಈ ಅಲ್ತಾಫ್ ಸುಮಾರು 15 ವರ್ಷಗಳಿಂದಲೂ ಕೂಡ ಕೇರಳದ ಲಾಟರಿ ಟಿಕೆಟ್ ಗಳನ್ನ ಖರೀದಿ ಮಾಡ್ತಾ ಇದ್ದಾನೆ. ಇನ್ನು ಸ್ವಂತ ಮನೆಯೂ ಕೂಡ ಇಲ್ಲದಂತ ಈ ಅಲ್ತಾಫ್ ಕೇರಳದ ತಮ್ಮ ನೆಂಟರಿಷ್ಟರ ಮನೆಗೆ ಫ್ರೆಂಡ್ಸ್ ಗಳ ಮನೆಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ಒಂದಷ್ಟು ಲಾಟರಿ ಟಿಕೆಟ್ ಗಳನ್ನ ಖರೀದಿಸುತ್ತಾ ಇದ್ದ. ಅದೇ ತರ ಕಳೆದ ವಾರ 500 ರೂಪಾಯಿಯನ್ನ ಕೊಟ್ಟು ಓಣಂ ಸಂದರ್ಭದಲ್ಲಿ ಕೇರಳ ಸರ್ಕಾರ ನಡೆಸುವಂತಹ ಬಂಪರ್ ಲಾಟರಿಯ ಟಿಕೆಟ್ ಅನ್ನ ಖರೀದಿಸಿದ್ದ. ಆದ್ರೆ ಈಗ ಅದು 25 ಕೋಟಿ ರೂಪಾಯಿಗಳ ಅದೃಷ್ಟವನ್ನ ತಂದಿದೆ. ಹಾಗೇನೆ ಇದೆಲ್ಲವೂ ಕೂಡ ದೇವರ ದಯೆ ಎನ್ನುವಂತ ಆತ ಬರುವಂತಹ ದುಡ್ಡಿನಲ್ಲಿ ಮಗಳ ಮದುವೆಯನ್ನ ಚೆನ್ನಾಗಿ ಮಾಡಬೇಕು ಮತ್ತು ಸ್ವಂತಕ್ಕೊಂದು ಮನೆಯನ್ನ ಕಟ್ಕೊಂಡು ಯಾವ್ದಾದ್ರೂ ಒಂದು ಬಿಸ್ನೆಸ್ ಅನ್ನ ಮಾಡ್ಕೊಂಡಿರ್ತೀನಿ ಅಂತ ಆತ ಹೇಳ್ತಾ ಇದ್ದಾನೆ. ಹಾಗೇನೆ ಫ್ರೆಂಡ್ಸ್, ಅಲ್ತಾಫ್ಗೆ ಬಂದಿರುವಂತ ಬಂಪರ್ ಲಾಟರಿ 25 ಕೋಟಿ ರೂಪಾಯಿ ಇತ್ತು. ಆದ್ರೆ ಅಲ್ಲಿನ ಸರ್ಕಾರದ ಟ್ಯಾಕ್ಸ್ಗಳು ಅದು ಇದು ಅಂತೆಲ್ಲ ಕಟ್ಟಾಗಿ ಆತನ ಕೈಗೆ ಬರೋದು 12 ಕೋಟಿ 8 ಲಕ್ಷ ರೂಪಾಯಿಗಳು. ಇನ್ನು ಆ ಬರುವಂತ ದುಡ್ಡಿನಲ್ಲಿ ನಾನು ಮಗಳ ಮದುವೆಯನ್ನ ಚೆನ್ನಾಗಿ ಮಾಡ್ತೀನಿ ಮತ್ತು ಸ್ವಂತಕ್ಕೊಂದು ಚೆನ್ನಾಗಿರುವಂತ ಮನೆಯನ್ನ ಕಟ್ಕೊಂಡು ಯಾವ್ದಾದ್ರೂ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಫ್ರೆಂಡ್ಸ್, ಕೇರಳದಲ್ಲಿ ನಡೆಸುವಂತ ಸರ್ಕಾರಿ ಲಾಟರಿ ಇಡೀ ದೇಶದಲ್ಲೇ ಫೇಮಸ್. ಅದು ವರ್ಷದಲ್ಲಿ 10-15 ಸಾವಿರ ಕೋಟಿ ರೂಪಾಯಿಗಳ ರೆವಿನ್ಯೂವನ್ನ ಈ ಲಾಟರಿ ಟಿಕೆಟ್ ಗಳಿಂದ ಕಲೆಕ್ಟ್ ಮಾಡುತ್ತೆ. ಇದಕ್ಕೂ ಮುಂಚೆ ನಮ್ಮ ಕರ್ನಾಟಕದಲ್ಲೂ ಕೂಡ ಲಾಟ್ರಿಯನ್ನ ನಡೆಸಲಾಗ್ತಾ ಇತ್ತು. ಆದ್ರೆ ಆ ನಂತರ ಸರ್ಕಾರವೇ ಲಾಟ್ರಿ ನಡೆಸೋದನ್ನ ಮತ್ತು ಲಾಟ್ರಿ ಟಿಕೆಟ್ಗಳನ್ನ ಮಾರೋದನ್ನ ನಿಷೇಧ ಮಾಡ್ತು. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಲಾಟರಿಗಳನ್ನ ನಡೆಸುವಂತಿಲ್ಲ ಮತ್ತು ಯಾವುದೇ ರಾಜ್ಯದ ಲಾಟರಿ ಟಿಕೆಟ್ಗಳನ್ನು ಕೂಡ ಇಲ್ಲಿ ಮಾರುವಂತಿಲ್ಲ. ಇನ್ನು ದೇಶಾದ್ಯಂತ 12-13 ರಾಜ್ಯಗಳಲ್ಲಿ ಈ ಲಾಟರಿ ವ್ಯವಹಾರಗಳನ್ನ ಅಲ್ಲಿನ ಸರ್ಕಾರಗಳು ನಡೆಸ್ತವೆ. ಆದ್ರೆ ದೇಶದಲ್ಲೇ ಕೇರಳ ಸರ್ಕಾರದ ಲಾಟರಿ ತುಂಬಾ ಫೇಮಸ್ಸು ಮತ್ತು ಇದರಿಂದ ಕೇರಳ ಸರ್ಕಾರ ವರ್ಷಕ್ಕೆ 1500 ಕೋಟಿ ರೂಪಾಯಿಗಳ ಪ್ರಾಫಿಟ್ ಅನ್ನ ಗಳಿಸಿಕೊಳ್ಳುತ್ತೆ. ಇನ್ನು ವಾರದಲ್ಲಿ 7 ದಿನಗಳು ಕೂಡ ಕೇರಳದಲ್ಲಿ ಒಂದೊಂದು ಹೆಸರಿನಲ್ಲಿ ಲಾಟರಿಗಳು ನಡೀತಾ ಇರ್ತವೆ. ಆದರೆ ಪ್ರೈಸ್ ಮನಿ ಕೆಲವೇ ಕೋಟಿಗಳಲ್ಲಿ ಮತ್ತು ಲಕ್ಷಗಳಲ್ಲಿ ಇರುತ್ತೆ. ಆದರೆ ಆಶ್ಚರ್ಯದ ಸಂಗತಿ ಅಂದ್ರೆ ಕೇರಳದ ಒಟ್ಟು ಜನಸಂಖ್ಯೆ 1.5 ಕೋಟಿ ಇದೆ. ಅದರಲ್ಲಿ 1 ಕೋಟಿಯಷ್ಟು ಜನ ಡೈಲಿ ಲಾಟರಿ ಟಿಕೆಟ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಅಂದ್ರೆ ನೀವೇ ಅಂದಾಜು ಮಾಡಬಹುದು ಇಲ್ಲಿನ ಜನಗಳ ಲಾಟರಿ ಹುಚ್ಚು ಎಷ್ಟಿದೆ ಅಂತ.